ನಮ್ಮ ದೇವಸ್ಥಾನದ ಆವರಣದಲ್ಲಿ ಅನ್ನುವಂಥದ್ದು ಏನು ಒಂದು ಹೇಳಿದರೆ ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದು ಬರೇ ಜಾತ್ರೆ ಯಾತ್ರೆ ದೇವಸ್ಥಾನ ಅಲ್ಲ, ಟೋಟಲ್ ಬಹಿಷ್ಕಾರ. ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬಾರದು, ಅವರ ಆಟೋ ಹಾಕಬಾರದು, ಅವರ ಬಾಡಿಗೆ ಯಾವುದೇ ರೀತಿಯ ಕೊಡಬಾರದು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಎಲ್ಲಿವರೆಗೆ ಗೋಹತ್ಯಾ ನಿಷೇಧ ಕಾನೂನು ಇದ್ರೂ ಕೂಡ ಗೋಹತ್ಯೆ ನಡೀತಾ ಇದೆ, ಗೋಕಳತನ ನಡೀತಾ ಇದೆ, ಗೋಮಾಂಸ ರಫ್ತಾಗ್ತಾ ಇದೆ. ಸೊ ಎಲ್ಲಿವರೆಗೆ ಮುಸ್ಲಿಮರು ಗೋಮಾಂಸ ತಿನ್ನೋದನ್ನು ನಿಲ್ಲಿಸುವುದಿಲ್ಲ, ಗೋಹತ್ಯೆ ಮಾಡೋದನ್ನ ನಿಲ್ಲಿಸುವುದಿಲ್ಲ, ಅಲ್ಲಿವರೆಗೆ ಈ ಬಹಿಷ್ಕಾರ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಸುಪ್ರೀಂ ಕೋರ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿತವಾದಂತಹ ಸಂವಿಧಾನದ ಆಧಾರದ ಮೇಲೆ ಇವತ್ತು ಕೋರ್ಟು ಪೊಲೀಸ್ ಸ್ಟೇಷನು ನ್ಯಾಯಾಲಯಗಳು ಇದ್ದಾವೆ. ಸೊ ಇವು ಯಾವುದೂ ನ್ಯಾಯಾಲಯ ನ್ಯಾಯವನ್ನು ಒಪ್ಪದೇ ಇರುವಂತಹ ಮುಸ್ಲಿಂ ಸಮಾಜ ಇದೆ. ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ತಗೊಳ್ಳೋಣ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಒಬ್ಬ ದಲಿತ ಎಂ ಎಲ್ ಎ ಮನೆಗೆ ಬೆಂಕಿ ಹಚ್ಚಿದ್ರು. ಅಂದ್ರೆ ಕಾನೂನು ಇವರಿಗಿಲ್ಲ, ಇವರಿಗೆ ನ್ಯಾಯ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದೆ. ಇಂತಹ ಸಾವಿರ ಉದಾಹರಣೆ ಇದ್ದಾವೆ. ಇತ್ತೀಚೆಗೆ ನಡೆದಂತ ಹಿಜಾಬಿನ ಪ್ರಕರಣ, ಹಿಜಾಬ್ ಸಂಬಂಧಪಟ್ಟದಲ್ಲಿ ಕೋರ್ಟಿಗೆ ಹೋದವರು ಮುಸ್ಲಿಮರೇ, ಕೋರ್ಟಿಗೆ ಹೋದವರು ನೀವೇ, ಆರು ಜನ ಮುಸ್ಲಿಂ ಹುಡುಗಿಯರು ನೀವೇ ಹೋಗಿದ್ದು. ನಮಗೆ ನ್ಯಾಯ ಬೇಕು, ಹಿಜಾಬ್ ಹಾಕೊಂಡು ನಾವು ಹೋಗ್ತೀವಿ, ನಮಗೆ ನ್ಯಾಯ ಬೇಕು ಅಂತ ಹೋದಂತವರು, ಇಂಟೀರಿಯಂ ಆರ್ಡರ್ ಬಂತು. ಇಂಟೀರಿಯಂ ಆರ್ಡರ್ ಮತ್ತು ಅಂತಿಮ ಆರ್ಡರ್ ಫೈನಲ್ ಆರ್ಡರ್ ಎರಡನ್ನೂ ಧಿಕ್ಕರಿಸಿದ್ರು, ಎರಡೂ ಕಿಮ್ಮತ್ತು ಕೊಡಲಿಲ್ಲ, ವಿದ್ಯಾರ್ಥಿನಿಯರು ಕೊಡಲಿಲ್ಲ, ಪಾಲಕರು ಕೊಡಲಿಲ್ಲ, ಎಸ್ ಡಿ ಪಿ ಐ ಪಿ ಎಫ್ ಐ ಸಿ ಎಫ್ ಐ ಎನ್ನುವಂತ ದೇಶದ್ರೋಹಿ ಸಂಘಟನೆಗಳು ಕೊಡಲಿಲ್ಲ, ಮುಲ್ಲಾ ಮೌಲಿಗಳು ಕೂಡ ಆ ಕಾನೂನನ್ನು ಧಿಕ್ಕರಿಸಿದ್ರು. ಅಂದ್ರೆ ಇವರಿಗೆ ನ್ಯಾಯ ನ್ಯಾಯಾಲಯ ನೀ ಹೋದವ್ರು ನೀವೇ, ಕೋರ್ಟ್ ಆರ್ಡರ್ ಅನ್ನ ಬಂದ ತಕ್ಷಣ ಒಪ್ಪಲಾರದೆ ನಮಗೆ ಕುರಾನ್ ಮುಖ್ಯ, ನಮಗೆ ಹಿಜಾಬ್ ಇಲ್ಲದೆ ನಾವು ಪ್ರವೇಶ ಮಾಡೋದಿಲ್ಲ, ಎಷ್ಟು ಸೊಕ್ಕಿನ ಮಾತು. ಆಮೇಲೆ ಜಡ್ಜ್ನ ಹೇಳ್ತಾರೆ, ಜಡ್ಜ್ಗೆ ಕೊಲೆ ಬೆದರಿಕೆ ಹಾಕ್ತಾರೆ, ಕೊಲ್ತೇವಿ ಅಂತ ಹೇಳ್ತಾರೆ. ತಮಿಳ್ನಾಡಿನ ಮಧುರೈ ಒಂದು ಮುಸ್ಲಿಂ ಸಂಘಟನೆಯ ನಾಯಕ ಓಪನ್ ಆಗಿ ಸಭೆಯಲ್ಲಿ ಹೇಳ್ತಾನೆ. ಇತ್ತೀಚೆಗೆ ಈ ದಿ ಕಾಶ್ಮೀರ್ ಫೈಲ್ಸ್ ನಲ್ಲಿ ಒಂದು ದೃಶ್ಯ ತೋರಿಸಿದ್ದಾರೆ, ಸತ್ಯ ಘಟನೆಯನ್ನು ತೋರಿಸಿದ್ದಾರೆ. 32 ವರ್ಷದ ಹಿಂದೆ ಮಕ್ಬುಲ್ ಭಟ್ ಅನ್ನುವಂತಹ ಜೆ ಕೆ ಎಲ್ ಎಫ್ ಸಂಸ್ಥಾಪಕ ಟೆರರಿಸ್ಟ್ ಕಾಶ್ಮೀರದವನು, ಅವನು 3 ಪೊಲೀಸ್ ಆಫೀಸರ್ ಅನ್ನ ಮತ್ತು ಮಿಲಿಟರಿ ಆಫೀಸರ್ ಅನ್ನ ಕೊಲ್ತಾನವನು. ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ ಮೇಲೆ ನೀಲ್ಕಂಠ ಗಂಜು ಅಂತನ್ನುವಂಥ ಜಡ್ಜು ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ. ಗಲ್ಲಾಗತ್ತೆ, ಅವನಿಗೆ ಫಾಶಿ ಆಗತ್ತೆ. ಫಾಶಿಯಾಗಿ ಒಂದೇ ವಾರದಲ್ಲಿ ನೀಲ್ಕಂಠ ಗಂಜು ಜಡ್ಜನ ಕೊಲೆ ಆಗತ್ತೆ. ಓಪನ್ ಆಗಿ ಸರ್ಕಲ್ನಲ್ಲಿ ದಿನ ರಾತ್ರಿ ಅಲ್ಲ, ಕದ್ದು ಮುಚ್ಚಿ ಅಲ್ಲ, ಬೆಳಕಿದ್ದಾಗಲೇ ಒಂದು ಸರ್ಕಲ್ನಲ್ಲಿ, ಶ್ರೀನಗರದ ಒಂದು ಸರ್ಕಲ್ನಲ್ಲಿ ಕೊಲೆ ಆಗತ್ತೆ. ಅದೇ ಕೊಲೆ ಈಗಿನ ಹಿಜಾಬಿನ ಸಂಬಂಧಪಟ್ಟಂತ ಜಡ್ಜ್ಗೆ ಇವತ್ತು ಕೊಲೆ ಬೆದರಿಕೆ ಹಾಕ್ತಾರೆ. ಸೇಮ್ ಮಾನಸಿಕತೆ, 32 ವರ್ಷದ ಹಿಂದೆ ಇದ್ದಂತ ಮುಸ್ಲಿಮರ ಮಾನಸಿಕತೆ ಇವತ್ತಿಗೂ ಜೀವಂತವಾಗಿದೆ. ಜಾತ್ರೆ ಯಾತ್ರೆಗಳಲ್ಲಿ ನೀವು ಏಕೋಪಾಸನ, ನೀವು ಅಲ್ಲ ಒಬ್ಬನೇ ದೇವರು, ಉಳಿದವರೆಲ್ಲರೂ ಕಾಫಿರು ಅಂತ ಹೇಳುವಂಥವ್ರು, ನಮ್ಮ ದೇವರ ಜಾತ್ರೆಯಲ್ಲಿ ಏನ್ ಯಾಕೆ ಬರ್ತೀರಿ ನೀವು? ನಮ್ಮ ದೇವರನ್ನೇ ಒಪ್ಪುದಿಲ್ಲ, ನಾನು ನಮ್ಮ ದೇವರನ್ನು ಒಪ್ಪಲಾರದಂಥವ್ರು ನೀವು ಅಲ್ಲಿ ಯಾಕೆ ದುಡ್ಡಿಗೆ ಬರ್ತಾರೆ? ಹರಾಮಿ ದುಡ್ಡು, ನೀವು ನೀವು ನಿಮ್ಮ ಕುರಾನ್ ಪ್ರಕಾರ ಹರಾಮ ಹರಾಮದು. ನಾವು ಇನ್ನು ಮುಂದೆ ನಾವು
ಬಹು ದೇವೋಪಾಸರಿ ನಾವು ಬಹು ಎಲ್ಲ ದೇವರನ್ನು ಪೂಜೆ ಮಾಡುವಂತವ್ರು ನಾವಿದ್ದೀವಿ. ಸೊ ನಮ್ಮ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರ ಅವಶ್ಯಕತೆ ಇಲ್ಲ. ಈ ದೇಶದ ಕಾನೂನನ್ನ, ಈ ದೇಶದ ಸಂವಿಧಾನವನ್ನ, ಈ ದೇಶದ ಪೊಲೀಸರ ಇಲಾಖೆಯ ನಿಯಮಗಳನ್ನ ಪಾಲಿಸುವವರೆಗೆ ನಾವು ಇದನ್ನು ಮುಂದುವರಿಸ್ತೀವಿ ಅಂತನ್ನುವಂತದ್ದು ಹೇಳ್ತೀನಿ. ಇನ್ನು ಕೊನೆಯದಾಗಿ, ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ನಿಯಮ ಇದೆ. ನಾವು ಈ ಬಹಿಷ್ಕಾರ ಹಾಕ್ತಾ ಇರುವಂತಹದ್ದು ನಿಯಮ ಬಾಹಿರ ಅಲ್ಲ, ಕಾನೂನು ಬಾಹಿರ ಅಲ್ಲ. 2002 ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಂಥ ಕಾಂಗ್ರೆಸ್ ಪೀರಿಯಡ್ನಲ್ಲೇ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಒಂದು ಕಾನೂನಿದೆ. ಮುಜರಾಯಿ ಯಾವ್ಯಾವ ದೇವಸ್ಥಾನ ಜಾತ್ರೆ ಯಾತ್ರೆಗಳು ನಡೀತಾವೆ ಅಲ್ಲಿ ಹಿಂದೂಯೇತರರಿಗೆ ಇಲ್ಲಿ ಯಾವುದೇ ರೀತಿಯ ಪ್ರವೇಶ ಇಲ್ಲ, ಅವಕಾಶ ಇಲ್ಲ, ಮಾಂಸದ ಅಂಗಡಿ ತೆಗೆಯೋಗಿಲ್ಲ ಅನ್ನುವಂಥದ್ದು ಆ ನಿಯಮದಲ್ಲಿದೆ. ಆ ನಿಯಮದ ಪ್ರಕಾರನೇ ನಾವು ನಡ್ಕೊಳ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಇಷ್ಟು ತಮ್ಮ ಗಮನಕ್ಕೆ ತಂದಿದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಆಪ್ ದೇಖ್ ರಹೇ ಹೈ ಇತ್ತೆಹಾದ್ ನ್ಯೂಸ್. ಪೇಶ್ ಹೈ ಆಜ್ ಕಿ ಖಬರೇ. ಬೆಲಗಾಮ್ ಶಹರ್ ಸಿಟಿ ಕಾರ್ಪೊರೇಷನ್ ನೇ ಆಜ್ 22-23 ಕೆ ಲಿಯೇ 6.31 lakh ಕಾ ಸರ್ಪ್ಲಸ್ ಬಜೆಟ್ ಪೇಶ್ ಕಿಯಾ. ಬೆಲಗಾಮ್ ಶಹರ್ ಕೆ ಡಿಪ್ಟಿ ಕಮಿಷನರ್ ಔರ್ ಅಡ್ಮಿನಿಸ್ಟ್ರೇಟರ್ ಜನಾಬ್ ಎಮ್ ಜಿ ಹಿರೇಮಠ್ ನೇ 22-23 ಕೆ ಬಜೆಟ್ ಕೋ ಹರಿ ಝಂಡಿ ದೇ ದಿ. ಉನ್ಹೋನೇ ಕಹಾ ಕಿ ಇಸ್ ಬಜೆಟ್ ಮೇ ಬೆಲಗಾಮ್ ಶಹರ್ ಕೆ ಖರ್ಚ್ ಕೆ ಮುಕಾಬಲೆ ಮೇ ಆಮದನಿ ಜಾದಾ ಹೋ ಚುಕಿ ಹೈ. ದುನಿಯಾವಿ ಏರ್ ಪೊಲ್ಯೂಷನ್ ರಿಪೋರ್ಟ್ ಕೆ ಮುತಾಬಿಕ್ ಬೆಲಗಾಮ್ ಶಹರ್ ಕೆ 546ವಾಂ ರ್ಯಾಂಕ್ ಹಾಸಿಲ್ ಹುವಾ ಹೈ. ಇಸ್ ರಿಪೋರ್ಟ್ ಕೆ ಮುತಾಬಿಕ 117 ಮುಮಾಲಿಕೋ ಕೆ 6475 ಶಹರೋ ಕೆ ಏರ್ ಪೊಲ್ಯೂಷನ್ ಕಿ ಜಾನ್ಕಾರಿ ಹಾಸಿಲ್ ಕಿ. ಪಿ ಎಮ್ 2.5 ಏರ್ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಕೆ ಏರ್ ಮಾನಿಟರಿಂಗ್ ಸ್ಟೇಷನ್ ನೇ ಇಸ್ ರಿಪೋರ್ಟ್ ಕೋ ಹಾಸಿಲ್ ಕಿ ಥಿ. ಇನ್ 6475 ಶಹರೋ ಮೇ ಬೆಲಗಾಮ್ ಶಹರ್ ಕೋ 546 ರ್ಯಾಂಕ್ ಹಾಸಿಲ್ ಹುವಾ ಹೈ. ಮಾರ್ಚ್ 31 ತಕ್ ಕೋವಿಡ್ ಕೆ ಸಭಿ ಪಾಬಂದಿಯಾ ಹಟಾಯೆ ಜಾಯೆಂಗೆ. ಮಾಸ್ಕ್ ಪಹನ್ನಾ ಜಾರಿ ರಹೆಗಾ. ಲಗಾತಾರ್ ಕೊರೋನಾ ವೈರಸ್ ಕೆ ಕೇಸಸ್ ಮೇ ಗಿರಾವಟ್ ಹೋನೆ ಕಿ ವಜಹ ಸೇ ಯೂನಿಯನ್ ಹೋಮ್ ಮಿನಿಸ್ಟ್ರಿ ನೇ ಯಹ ಫೈಸಲಾ ಲಿಯಾ ಹೈ ಕಿ ಪಿಛಲೆ 2 ಸಾಲ್ ಸೇ ಜಿತನೆ ಭಿ ಕೋವಿಡ್ ಕೆ ಪಾಬಂದಿಯಾ ಥೆ ಉನ್ ಸಭಿ ಪಾಬಂದಿಯೋ ಕೋ 31 ಮಾರ್ಚ್ ತಕ್ ಹಟಾಯಾ ಜಾಯೆಗಾ. ಲೇಕಿನ್ ಮಾಸ್ಕ್ ಪಹನ್ನಾ ಔರ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ಕಿ ಪಾಬಂದಿ ಹೋಗಿ. ओबीसी को रिजर्वेशन देने के बाद ही इंतखाबात होंगे. बेंगलोर में कर्नाटक के वजीर आला के सदारत में ये तय किया गया है कि ओबीसी के रिजर्वेशन के बाद ही कर्नाटक राज्य के शहरी और देहातों की बस्तियों में इंतखाबात होंगे. देखते रहिए इत्तेहाद न्यूज. शब्बा खैर. जजाकल्ला. मैसेज ಬಿಜೆಪಿ ಅವರ ಹಿಡನ್ ಅಜೆಂಡಾ ಆಗ್ತಿಲ್ಲ. ಹಿಡನ್ ಅಜೆಂಡಾ ಒಂದೊಂದು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಅವ್ರು ಏನೇ ಹೇಳಿದ್ರು ಕೂಡ ಕಾನೂನು ಇರ್ಬೋದು ಅಥವಾ ಎಲ್ಲೊಂದು ಸರ್ಕ್ಯುಲರ್ ಇರ್ಬೋದು, ಆದರೆ ಒಂದು ಸಂಪ್ರದಾಯ ಬಂದಿದೆ ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ. ಅವ್ರು ಏನೇ ಹೇಳಿದ್ರು ಕೂಡ ಅವರು ಒಟ್ಟಾಗೆ ಕೆಲಸ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಹಿಂದೆ BJP ಅವರು 7 ವರ್ಷದಾಗ ಸಾಕಷ್ಟು ಕಾನೂನು ತಂದರು, ಅದು 6 ತಿಂಗಳವರೆಗೆ ಅದನ್ನು ವ್ಯಾಕ್ಯೂಮ್ ಇಡ್ತಾರೆ ಅವರು ಅಷ್ಟೇ. ಮತ್ತೆ ಯಥಾಸ್ಥಿತಿ ಇರ್ತೈತೆ ದೇಶದಾಗ, ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಕೂಡಿರುವಂಥ ದೇಶ ಇದು, ಇಷ್ಟೆಲ್ಲ ಜಾತಿ ಧರ್ಮ ಕೂಡಿರುವಂಥ ಒಂದು ಸಿಸ್ಟಮ್ ಇದು. ಅವ್ರು ಏನೇ ಹೇಳಿದ್ರು ಕೂಡ ಅದನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ, ಎಲ್ಲ ಯಥಾಸ್ಥಿತಿಯಾಗಿ ನಡೀತಿದೆ ಅಷ್ಟೇ. ಪದೇ ಪದೇ ಮಾಡ್ತಾರೆ. ಈಗ ಆಯ್ತಲ್ಲ, ಈಗ 2 ತಿಂಗಳಲ್ಲಿ ಶಿವಮೊಗ್ಗ ಘಟನೆ ಆಯಿತು, ಹಿಜಾಬ್ ಆಯಿತು, ಕೇಸರಿ ಶಾಲಾ ಆಯಿತು. ಇದು ಧಾರ್ಮಿಕ ಗುಡಿಗಳ ಸುತ್ತಮುತ್ತ ಮುಸ್ಲಿಮರು ವ್ಯಾಪಾರ ಮಾಡಬಾರಂತ ಹೊಸದ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಅಷ್ಟು ಮಾಡಲಿಕ್ಕೆ ಸುಲಭ ಆಗೋಲ್ಲ, ಎಲ್ಲರೂ ಕೂಡಿ ಇದ್ದೇ ಇರ್ತಾರೆ. ಅವ್ರು ಏನೇ ಹೇಳಿದ್ರು ಕೂಡ ಜನ ಒಪ್ಪುವಲ್ಲ, ಅವ್ರ ಸಂಬಂಧಗಳಿರ್ತಾವ. ಮುಸ್ಲಿಮ್ ಹಿಂದೂ ಅನ್ನೋದು ವ್ಯಾಪಾರದಾಗ ಪ್ರಶ್ನೆ ಬರೋದಿಲ್ಲ. ಅದು ಪಾರ್ಟ್ ಅವ್ರದ್ದು, ಅದು ಒಂದು ಪಾಠ. ಇನ್ನೂ ಕರ್ನಾಟಕ ಚುನಾವಣೆ 1 ವರ್ಷದಲ್ಲಿ ಇಂಥ ಸಾಕಷ್ಟು ಘಟನೆಗಳು ನಡೀತಾವೆ, ಅದಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿರಬೇಕಷ್ಟೇ. ಅವ್ರು ಮನೆ ಮಾಡ್ತಾರೆ.
ಎವ್ರಿ ಮಂತ್ಗೆ ಡಿಸ್ಟಿಕ್ ಇಶ್ಯೂ ಆ ತಾಲೂಕು ಇಶ್ಯೂ ಆ ಜಿಲ್ಲಾ ರಾಷ್ಟ್ರ ಏನಾರ ಒಂದು ಇಶ್ಯೂ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು.